ಇಸಿಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ನಿಮ್ಮ ಅಮೋಘ್ ಟಿವಿ ವರದಿಗೆ ಗುಂಡ್ಲುಪೇಟೆ ಶಾಸಕರು ಎಚ್ಚೆತ್ತುಕೊಂಡಿದ್ದಾರೆ. ಈ ಒಂದು ವರದಿಯ ಇಂಪ್ಯಾಕ್ಟ್ ಮತ್ತು ಎರಡನೇ ಹೆಜ್ಜೆ ಅಂತ ಹೇಳ್ಬೋದು. ಮೊದಲನೇದಾಗಿ ಕೆಬಿ ಇಲಾಖೆ ಸ್ಪಂದಿಸಿತ್ತು. ಯಾವುದು ಆ ವರದಿ, ಏನೀ ಸುದ್ದಿ, ಈ ಕುರಿತಂತ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ, ಬನ್ನಿ ನೋಡೋಣ. ನಿಮ್ಮ ಅಮೋಘ್ ಟಿವಿ ವರದಿಗೆ ಗುಂಡ್ಲುಪೇಟೆ ಶಾಸಕರು ಎಚ್ಚೆತ್ತುಕೊಂಡಿದ್ದಾರೆ. ಗುಂಡ್ಲುಪೇಟೆ ಅಣ್ಣೂರಿನ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಒಂದು ರೆಸಾರ್ಟ್ ತಲೆ ಎತ್ತಿರುತ್ತೆ. ಅಮೋಘ್ ಟಿವಿ ವರದಿಗೆ ಅಧಿಕಾರಿಗಳು ತಂಡ ಹೊಡೆದಿದ್ದಾರೆ. ಯಾಕಂತಂದ್ರೆ ಅನಧಿಕೃತ ರೆಸಾರ್ಟ್ ಕುರಿತಂತೆ ನಿಮ್ಮ ಅಮೋಘ್ ಟಿವಿ ಸುದ್ದಿಯನ್ನ ಬಿತ್ತರಿಸಿತ್ತು. ಈ ವಿಚಾರವಾಗಿ ಶಾಸಕರ ಗಮನಕ್ಕೂ ಕೂಡ ಈ ಸುದ್ದಿಯನ್ನ ತಂದಿದೆ ಅಮೋಘ್ ಟಿವಿ. ಈಗ ಶಾಸಕರು ಎಚ್ಚೆತ್ತುಕೊಂಡಿದ್ದಾರೆ. ಅನಧಿಕೃತ ರೆಸಾರ್ಟ್ ವಿರುದ್ಧ ಕ್ರಮ ಕೈಗೊಳ್ಳುವೆ ಅಂತ ಶಾಸಕರು ಹೇಳಿದ್ರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಒಂದು ಜನಸಂಪರ್ಕ ಸಭೆ ನಡೆಯುತ್ತೆ. ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಖಡಕ್ ಸೂಚನೆಯನ್ನು ನೀಡಿದ್ದಾರೆ. ಕಾನೂನು ಎಲ್ರಿಗೂ ಕೂಡ ಒಂದೇ, ಅದರಲ್ಲಿ ಯಾರೂ ಕೂಡ ಕರ್ತವ್ಯವನ್ನ ಲೋಪಗೊಳಿಸ್ಕೊಳ್ಬಾರದು, ಎಲ್ಲರೂ ಅದರ ಅಡಿಯಲ್ಲಿ ಕರ್ತವ್ಯವನ್ನ ನಿರ್ವಹಿಸಬೇಕು. ಅನಧಿಕೃತ ರೆಸಾರ್ಟ್ ವಿರುದ್ಧ ಖಂಡಿತ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಅಮೋಘ್ ಟಿವಿಯೊಂದಿಗೆ ಮಾತನಾಡಿದಂತಹ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಆ ಪ್ರಶ್ನೆಗೆ. ಜೊತೆಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಕೂಡ ಕೇಳಿದ್ದಾರೆ ಶಾಸಕ ಸಿಎಸ್ ನಿರಂಜನ್ ಕುಮಾರ್. ಶಾಸಕರ ಪ್ರಶ್ನೆಗೆ ಉತ್ತರಿಸಲಾಗದೆ ಅಲ್ಲಿನ ಇಒ ಶ್ರೀಕಂಠರಾಜ್ ಅರಸ್ ಪರದಾಡಿದ್ದಾರೆ. ಜನಸಂಪರ್ಕ ಸಭೆಯಲ್ಲಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಾಸಕರು. ಈ ಸಂದರ್ಭದಲ್ಲಿ ಅನಧಿಕೃತ ಅಂದ ಮೇಲೆ ಕ್ರಮ ಯಾಕೆ ಮಾಡಿಲ್ಲ, ನೋಟಿಸ್ ನೀಡಿ ರೆಸಾರ್ಟ್ ಬೀಗ ಹಾಕಿ ರೆಸಾರ್ಟ್ ಮಾಲೀಕನ ಮೇಲೆ ನಿಮಗೆ ಮೃದು ಧೋರಣೆ ಯಾಕೆ ಅನ್ನುವಂತಹ ಸಾರ್ವಜನಿಕರ ಪ್ರಶ್ನೆ ಕೂಡ ಈ ಸಂದರ್ಭದಲ್ಲಿ ಉದ್ಭವಿಸುತ್ತೆ. ಇನ್ನು ಅಮೋಘ್ ಟಿವಿಯಲ್ಲಿ ನಾನು ಆ ಸುದ್ದಿಯನ್ನ ಗಮನಿಸಿದ್ದೇನೆ. ಕೂಡಲೇ ರೆಸಾರ್ಟ್ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಶಾಸಕರು. ಸೊ ಇದು ಅನಧಿಕೃತ ಅಂದ ಮೇಲೆ ಯಾಕೆ ಕ್ರಮ ತಗೊಂಡಿಲ್ಲ, ನೀವು ನೋಟಿಸ್ ಅನ್ನ ನೀಡಿ ರೆಸಾರ್ಟ್ಗೆ ಬೀಗ ಹಾಕ್ರಿ ಮೊದಲು, ರೆಸಾರ್ಟ್ ಮಾಲೀಕನ ಮೇಲೆ ನಿಮ್ಗೆ ಯಾಕೆ ಮೃದು ಧೋರಣೆ, ಅವ್ರ ಅನಧಿಕೃತ ಅಂದ ಮೇಲೆ ಯಾಕೆ ಅವ್ರ ಪರ ವಹಿಸ್ತೀರಾ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳನ್ನ ಗುಂಡ್ಲುಪೇಟೆ ಶಾಸಕ ನಿರಂಜನ್ ಕುಮಾರ್. ಅದೇ ಸರ್, ಇವರು ಸರ್ ಇವರು ಮುಚ್ಚಕ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್. ಪಿಕ್ಚರ್ ಹೋಗ್ತೀವಿ ಸರ್, ಪಿಡಿಒ ಅವರು ನೋಟಿಸ್ ಕೊಟ್ಟರೆ ನೋಟಿಸ್ ಇದೆ ಸರ್, ನಿಮ್ಗೆ ಕಳಿಸ್ತೀವಿ ನೋಡಿ ಸರ್. ನಾಲ್ಕು ತಿಂಗಳಾಯ್ತು ಒಂದು ವರ್ಷ ಆಗಿದೆ ಸರ್ ನೋಟಿಸ್ ಕೊಟ್ಟು, ಸಾಧ್ಯನೇ ಇಲ್ಲ. ಸೊ ನೀವು ನೋಡ್ತಾ ಇರುವಂತಹ ದೃಶ್ಯ ನಿಮ್ಮ ಅಮೋಘ್ ಟಿವಿ ವರದಿಯನ್ನ ಬಿತ್ತರಿಸಿತ್ತು. ಈ ಒಂದು ರೆಸಾರ್ಟ್ನ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ರೆ, ಎಂ ಕೆ ರೆಸಾರ್ಟ್ ಗುಂಡ್ಲುಪೇಟೆಯಲ್ಲಿ ಇರುವಂತಹ ಅಣ್ಣೂರಿನ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ತಲೆ ಎತ್ತಿದಂತಹ ಒಂದು ರೆಸಾರ್ಟ್ ಆಗಿರುತ್ತೆ. ಸೊ ಈ ಒಂದು ರೆಸಾರ್ಟ್ ಅನಧಿಕೃತವಾಗಿ ತಲೆ ಎತ್ತಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಮೋಘ್ ಟಿವಿ ಸುದ್ದಿಯನ್ನ ಬಿತ್ತರಿಸಿತ್ತು. ಸೊ ಈಗ ಶಾಸಕರು ಕೂಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಸುದ್ದಿಯನ್ನು ನಾನು ವಾಹಿನಿಯಲ್ಲಿ ನೋಡಿದ್ದೀನಿ. ಅದಾಗ್ಯೂ ಕೂಡ ನೀವು ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ, ಯಾಕೆ ರೆಸಾರ್ಟ್ ಮಾಲೀಕನ ಮೇಲೆ ನಿಮಗೆ ಮೃದು ಧೋರಣೆ ಅನ್ನುವಂತಹ ಪ್ರಶ್ನೆಯನ್ನು ಅಲ್ಲಿನ ಅಧಿಕಾರಿಗಳಿಗೆ ಪ್ರಶ್ನಿಸಿದ್ದಾರೆ. ಅದರ ಜೊತೆಗೆ ತಕ್ಷಣವೇ ಕ್ರಮಕ್ಕೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಜೊತೆ ಮಾತನಾಡಿದ್ದಾರೆ ಶಾಸಕರು. ನಿರಂಜನ್ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಈ ಕುರಿತಂತೆ ಅಂತ ಸಿ ಎಸ್ ನಿರಂಜನ್ ಅವರ ಮಾತುಗಳಿದೆ, ನೋಡೋಣ ಬನ್ನಿ. ವೀಕ್ಷಕರೇ, ಇವತ್ತು ನಮ್ಮೊಟ್ಟಿಗೆ ಗುಂಡ್ಲುಪೇಟೆ ಕ್ಷೇತ್ರದ ಶಾಸಕರಾದ ಸಿ ಎಸ್ ನಿರಂಜನ್ ಕುಮಾರ್ ಅವರಿದ್ದಾರೆ. ಕಳೆದ ಕರೋನಾ ಸಂದರ್ಭದಲ್ಲಿ ಬಂದಾಗಿದ್ದಂತ ಏನು ಜನಸಂಪರ್ಕ ಸಭೆ ಇದೆ, ಅದೀಗ ಪ್ರತಿ ಸೋಮವಾರದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಇಲ್ಲಿ ಬರುವಂತ ಜನಗಳಿಗೆ ಅವ್ರದೇ ಆದಂತ ಸಮಸ್ಯೆಗಳನ್ನ ಒತ್ಕೊಂತ ಇದ್ದಾರೆ. ಇಲ್ಲಿ ಬಂದಂತ ಅಧಿಕಾರಿಗಳು, ಕೆಲವೊಂದು ವಿಚಾರದಲ್ಲಿ ಅಧಿಕಾರಿಗಳು
ಜನಮನವಹಿಸಿದಂತ ಅಧಿಕಾರಿಗಳಿಗೆ ಕಡೆಗೆ ಎಚ್ಚರಿಕೆ ಕೊಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರೆ, ಕಳೆದ ವಾರವಷ್ಟೇ ನಾವು ಅಣ್ಣೂರು ಕೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯವರ ಸರ್ವೆ ನಂಬರ್ 13ನೇ ನಂಬರಲ್ಲಿ ಅನಧಿಕೃತವಾಗಿ ಒಂದು ರೆಸಾರ್ಟ್ ನಡೀತಿದೆ ಅನ್ನೋ ಒಂದು ಸುದ್ದಿಯನ್ನ ಬಿತ್ತರೆ ಮಾಡಿದ್ವಿ. ಆ ಸುದ್ದಿಯನ್ನು ಬಿತ್ತರೆ ಮಾಡಿದ ನಂತರವಾಗೂ ರೆವಿನ್ಯೂ ಇಲಾಖೆ ಅಧಿಕಾರಿಗಳಿರ್ಬೋದು, ಇವು ಅವರ ಶ್ರೀಕಂಠ ರಾಜ ಅರಸರ್ ಅವರಿರ್ಬೋದು, ನಮಗೆ ಒಂದು ಸಬೂಬನ್ನು ಹೇಳ್ತಾ ಇದ್ರೆ ಹೊರತು ಅಲ್ಲಿ ಇನ್ನೂ ಸಹ ಹೋಗಿ ಅವರು ಭೇಟಿಯನ್ನು ನೀಡಿದ್ರೆ ಯಾವುದೇ ರೀತಿಯಾದ ಒಂದು ಕಠಿಣ ಕ್ರಮ ಕೈಗೊಳ್ತೀವಿ ಅನ್ನೋ ಒಂದು ಭರವಸೆಯನ್ನು ಸಹ ಕೊಟ್ಟಿರಲಿಲ್ಲ. ಆದರೆ ಕ್ಷೇತ್ರದ ಶಾಸಕ ಸಿ ಎಸ್ ನಿರಂಜನ್ ಕುಮಾರ್ ಅವರ ಗಮನಕ್ಕೆ ಬಂದ ಮೇಲೆ ಇವತ್ತು ಜನಸಂಪರ್ಕ ಸಭೆಯಲ್ಲಿ ಅವರಿಗೆ ಒಂದು ಕಡಕ್ ಸೂಚನೆಯನ್ನು ಕೊಡ್ತಾರೆ. ಅಲ್ಲಿ ಯಾರೇ ಮುಲಾಜಿ ಒಳಗಾಗದೆ ನೀವು ಅದನ್ನ ಅನಧಿಕೃತ ನಡೀತಾ ಇದೆ ಅಂತ ಗೊತ್ತಾದ್ರೆ ಅವ್ರಿಗೆ ಮಾಲೀಕರಿಗೆ ಒಂದು ನೋಟಿಸ್ ಅನ್ನು ಕೊಡೋದ್ರ ಮೂಲಕ ಅದನ್ನ ಬಂದ್ ಮಾಡುವಂತ ಕೆಲಸವನ್ನ ಮಾಡಿ ಅಂತ ಹೇಳಿದ್ರೆ, ಈಗ ನಮ್ಮೊಟ್ಟಿಗೆ ಕ್ಷೇತ್ರ ಶಾಸಕ ನಿರಂಜನ್ ಕುಮಾರ್ ಅವರು ಇದ್ದಾರೆ, ಅವ್ರನ್ನ ಈ ಕುರಿತಾಗಿ ಏನು ಜನಸಂಪರ್ಕ ಸಭೆ ನಡೀತಾ ಇದೆ, ಜನಗಳಿಗೆ ಇದರಿಂದ ಯಾವ ರೀತಿ ಅನುಕೂಲ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಅವ್ರನ್ನೇ ಮಾತಾಡಿಸುವ ಪ್ರಯತ್ನ ಮಾಡಿದ್ದೇವೆ. ಏನು ಜನಸಂಪರ್ಕ ಸಭೆ ನಡೀತಾ ಇದೆ, ಇದರಲ್ಲಿ ಎಂ ಕೆ ರೆಸಾರ್ಟ್ ಮತ್ತು ಅನಧಿಕೃತ ಏನು ನಾವು ಈಗ ಅಧಿಕಾರಿಗಳನ್ನು ಸೂಚನೆ ಕೊಟ್ಟ ಮೇಲೆ ಅವರು ಒಂದು ಕ್ರಮವನ್ನು ಕೈಗೊಳ್ತೀವಿ ಅಂತ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಇದಕ್ಕೆ ಮುಂಚೆ ಅವರು ಯಾವುದೇ ರೀತಿಯಲ್ಲಿ ನಾವು ಮಾಧ್ಯಮದಲ್ಲಿ ಏನು ರೆಸ್ಪಾನ್ಸ್ ಇಲ್ಲ ಸರ್. ಜನಸಂಪರ್ಕ ಸಭೆ ಪ್ರತಿ ವಾರ ಸೋಮವಾರ ನಡೀತಾ ಇದೆ. ಇದು ನಮ್ಮ ಉದ್ದೇಶ ಅಂತದ್ದು ಸಾಮಾನ್ಯ ಜನಗಳಿಗೆ ಅಧಿಕಾರಿಗಳು ಸಿಗ್ಬೇಕು ಅನ್ನೋ ಉದ್ದೇಶ. ಹಾಗಾಗಿ ಅವರ ಸೇತುವೆಯಾಗಿ ನಾನು ಮಧ್ಯದಲ್ಲಿ ಇರ್ತೇನೆ. ಪ್ರತಿ ವಾರ ಎಷ್ಟೇ ಸಮಸ್ಯೆಗಳಿದ್ರು ಅದನ್ನ ಜನಸಂಪರ್ಕ ಸಭೆಯನ್ನ ತಪ್ಪಿಸಿದಕ್ಕೆ ನಡೆಸಬೇಕು ಅಂತ ಇದು ನಡೀತಾ ಇದೆ. ಕೊರೋನಾ ಸಂದರ್ಭದಲ್ಲಿ ಮಾತ್ರ ನಿಂತಿತ್ತು ಬಹಳಷ್ಟು ಸಮಸ್ಯೆಗಳನ್ನ. ಅದನ್ನು ಸಾಮಾನ್ಯ ಜನ ಯಾರು ಕಚೇರಿಗಳಿಗೆ ಹೋದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಸ್ಪಂದಿಸ್ತಿದ್ದಂತ ಸಂದರ್ಭದಲ್ಲಿ ಅಂಥವ್ರಿಗಳಿಗೆ ಇಲ್ಲಿ ನೇರವಾಗಿ ಅಧಿಕಾರಿಗಳು ಸಿಗ್ತಾರೆ, ನಾನು ಇರ್ತೀನಿ ಅಲ್ಲಿ, ಉಪಶಾಸಕರು ಅಲ್ಲಿ ಒಂದು ಮಾರ್ಗದರ್ಶನ ಮಾಡ್ತಾರೆ. ಕಾರಣಕ್ಕೋಸ್ಕರ ನೇರವಾಗಿ ಇಲ್ಲಿ ಸಾಮಾನ್ಯ ಜನ ಬಂದು ಇಲ್ಲಿ ಅವರ ಅಹವಾಲುಗಳನ್ನು ಕೊಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಆ ಥರದಲ್ಲಿ ಬಹಳಷ್ಟು ಜನಗಳಿಗೆ ಸ್ಪಂದಿಸುವಂಥದ್ದು. ನಿಮ್ಮ ಬಹಳ ನಿರ್ದಿಷ್ಟವಾಗಿ ನೀವು ಕೇಳ್ತಿರುವಂಥದ್ದು ಆ ರೆಸಾರ್ಟು ಅನಧಿಕೃತವಾಗಿ ನಡೀತಿದೆ ವಿಚಾರ. ಅದು ನಿಮ್ಮ ಮಾಧ್ಯಮದಲ್ಲಿ ಬಿತ್ತರಾದ ಮೇಲೆ ನಾನು ಅದನ್ನು ಗಮನಿಸಿದ್ದೀನಿ. ಅದರವಾಗಿ ಅಲ್ಲಿ ಪರ್ಮಿಷನ್ ಇಲ್ಲದಿರುವಂಥದ್ದನ್ನು ನಡೆಸಲಿಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು. ಅದು ನಿಮ್ಮ ಗಮನಕ್ಕೆ ಬಂದಮೇಲೆ, ನಮ್ಮ ಅಧಿಕಾರಿಗಳ ಗಮನಕ್ಕೆ ಬಂದಮೇಲೆ, ನಮ್ಮ ಗಮನಕ್ಕೆ ಬಂದಮೇಲೆ ಅವರಿಗೆ ಏನು ಅಲ್ಲಿ ಕ್ರಮ ತಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಬಹಳ ಮುಖ್ಯವಾಗಿರುವಂಥದ್ದು. ಹಾಗಾಗಿನೇ ಇಲ್ಲಿ ನಾವು ಜನಸಂಪರ್ಕ ಸಭೆಯಲ್ಲಿ ಅಧಿಕಾರಿಗಳಿಗೆ ಹೇಳಿದ್ವಿ, ಕೂಡಲೇ ಅವ್ರಿಗೆ ನೋಟಿಸ್ ಕೊಡಬೇಕು, ಅವರು ಲೈಸೆನ್ಸ್ ತಗೊಂಡಿಲ್ಲ, ಯಾವುದೇ ಥರದ ಪರ್ಮಿಷನ್ ಇಲ್ಲ ಅಂತಂದರೆ ಕೂಡಲೇ ಅದಕ್ಕೆ ಬೀಗ ಹಾಕಿ ಅದನ್ನು ಮುಚ್ಚುವಂಥದ್ದು ಮಾಡಬೇಕು. ಅದು ಪರ್ಮಿಷನ್ ತಗೊಂಡಾದ್ರೂ ಬೇಕಾದ್ರೆ ಅವ್ರಿಗೆ ಅಲ್ಲಿವರೆಗೆ ಅದು ಮುಚ್ಚಬೇಕು ಅನ್ನೋದು ನಿರ್ದೇಶನ ಮಾಡಿದ್ರೆ ನಮ್ಮ ಅಧಿಕಾರಿಗಳು ಶಾಸಕರಾದ ಸಿ ಎಸ್ ನಿರಂಜನ್ ಕುಮಾರ್ ಅವರ ಅಭಿಪ್ರಾಯ. ಯಾಕಂದ್ರೆ ಕ್ಷೇತ್ರದಲ್ಲಿ ಇವರು ಹಲವಾರು ಬಾರಿ ಈಗ ಕ್ಷೇತ್ರ ಪರ್ಯಟನ ಮಾಡೋರು ಇರ್ಬೋದು, ಹಾಗಾಗಿ ಅಧಿಕಾರಿಗಳ ಸಭೆಯನ್ನು ನಡೆಸಿ ಈಗ ಮಾಹಿತಿಯನ್ನು ತಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅಂದ್ರೆ ಈಗ ನಾಳೆನೇ ಇರ್ಬೋದು, ಇನ್ನು 2-3 ದಿನಗಳಲ್ಲಿ ತಹಸೀಲ್ದಾರ್ ಮತ್ತೆ ಇವು ಕಾರ್ಯನಿರ್ವಹಣಾ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅನಧಿಕೃತವಾಗಿದೆ ಅಂತ ಕಂಡು ಬಂದ್ರೆ ಅದನ್ನ ಶೀಘ್ರದಲ್ಲಿ ಅದನ್ನ ಬಂದ್ ಮಾಡಿ ಮತ್ತೆ ಮಾಲೀಕನಿಗೆ ನೋಟಿಸ್ ಕೊಡೋ ಮೂಲಕ ಅವರು ಪರವಾನಿಗೆಯನ್ನು ಪಡೆದ ಮೇಲೆ ಅದನ್ನ ಮುಂದುವರಿಸಕ್ಕೆ ಅವಕಾಶ ಮಾಡಿಕೊಡ್ಲಿ, ಅನಧಿಕೃತವಾಗಿ ನಡೆಸೋಕ್ಕಾದ ಅವಕಾಶ ಕೊಡಬಾರದು ಅಂತ ಸೂಚನೆಯನ್ನು ಕೊಟ್ಟಿದ್ದೀನಿ ಅಂತ ಹೇಳಿದರೆ ಇದು ಯಾವ ರೀತಿಯಾಗಿ ಫಲಪ್ರದವಾಗಬೇಕು ಅಂತ ಕಾದು ನೋಡಬೇಕು. ಎಸ್ಸಿ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಶಿವು, ಶಾಸಕರು ಈ ಕುರಿತಂತೆ ಅಫಿಷಿಯಲ್ ಆಗಿ ಫಸ್ಟ್ ಟೈಮ್ ರಿಯಾಕ್ಟ್ ಮಾಡಿದ್ದಾರೆ, ಸೊ ಇದ ನಂತರದ ಬೆಳವಣಿಗೆಗಳು ಏನಾಗಬಹುದು, ಇವ್ರು ಕೊಟ್ಟಿರುವಂತಹ ಸೂಚನೆಗಳಾಗಿರ್ಬೋದು ಎಚ್ಚರಿಕೆಗಳು ಆಗಿರ್ಬೋದು ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅನಿಸ್ತಾ ಇದೆಯಾ, ನಂತರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಯ್ತು ಶಿವು? ಖಂಡಿತ ಚಾಲನೆ. ಈಗ ನಿನ್ನೆ ಏನು ಜನಸಂಪರ್ಕ ಸಭೆ ನಡೀತು, ಇದರಲ್ಲಿ ಮುನ್ನೆಲೆಗೆ ಬಂದಿದ್ದು ಅಂದ್ರೆ ನಾವು ಈ ಅಮೋಘ ನಮ್ಮ ಅಮೋಘ ಟಿವಿಯಲ್ಲಿ ಏನು ಅಣ್ಣೂರು ಕೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರೋ 13ನೇ ಸರ್ವೆ ನಂಬರ್ ಅಲ್ಲಿ ಏನು ಅನಧಿಕೃತ ರೆಸಾರ್ಟ್ ನಿರ್ಮಾಣ ಆಗ್ತಾ ಇದೆ ಈ ವಿಚಾರಣೆ ಮುನ್ನೆಲೆ ಬಂತು. ಆವಾಗ ಅವರು ಸ್ಥಳದಲ್ಲೇ ಇದ್ದಂತ ಈಗ ಏನು ಇಒ ಶ್ರೀಕಂಠ ರಾಜ ಅರೆಸ್ ಅವರು ಇದ್ದಾರೆ, ಅವ್ರನ್ನ ತರಾಟೆಗೆ ತೆಗೆದುಕೊಂಡಂತ ಒಂದು ಪ್ರಸಂಗ ನಡೀತು. ಯಾಕಂದ್ರೆ ನಮ್ಮ ಸಮಕ್ಷಮದಲ್ಲೇ ಅವ್ರಿಗೆ ಆ ರೆಸಾರ್ಟ್ಗೆ ನೀವು ಆ ಮಾಲೀಕರ ವಿರುದ್ಧ ಮೃದು ಧೋರಣೆ ಯಾಕೆ ನೀವು ಹೊಂದಿದ್ದೀರಾ, ಅಲ್ಲಿಗೆ ಒಂದು ನೋಟಿಸ್ ಕೊಟ್ಟರೆ ನೀವು ಅದನ್ನ ಬಂದ್ ಮಾಡಬಹುದಾಗಿತ್ತು, ಇದುವರೆಗೂ ನೀವು ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಆದ್ರೆ ಇವ್ರು ಹೇಳ್ತಾರೆ ನಾವು ಮತ್ತೆ ತಹಸೀಲ್ದಾರ್ ಹೋಗಿ ಭೇಟಿ ಕೊಟ್ಟಿದ್ದೀವಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾರೆ ಇಒ ಅವರು. ಆದ್ರೆ ನಮಗೆ ತಿಳಿದ ಮಟ್ಟಿಗೆ ಇವರು ಇಒ ಅವರು ಹೋಗಿಲ್ಲ ಮತ್ತೆ ತಹಸೀಲ್ದಾರ್ ಅವ್ರಿಗೆ ಭೇಟಿ ಕೊಟ್ಟಿಲ್ಲ. ಇಲ್ಲಿ ಕೆಲವೇ ದಿನದಿಂದಷ್ಟೇ ಕೆ ಬಿ ಅವರು ಮಾತ್ರ ಹೋಗಿ ಅಲ್ಲಿ ಏನು
ವಿದ್ಯುತ್ ಸಂಪರ್ಕದನ್ನ ಕಟ್ ಮಾಡಿ ಬಂದಿದ್ರು. ಇವರು ಒಂದು ಆರೈಕೆ ಉತ್ತರವನ್ನು ಕೊಡುವಂತ ಸಂದರ್ಭದಲ್ಲಿ ಶಾಸಕರನ್ನ ತರಾಟೆಗೆ ತೆಗೆದುಕೊಂಡ ಒಂದು ಪ್ರಸಂಗ ನಡೆಯಿತು ವಿಶಾಲಿನಿ. ಈಗ ಖಂಡಿತವಾಗಿಯೂ ಅದ್ರ ವಿರುದ್ಧ ಒಂದು ಕ್ರಮ ಕೈಗೊಳ್ಳುವಂತ ಒಂದು ಮುನ್ಸೂಚನೆಯನ್ನ ಶಾಸಕರು ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಎಸ್ ಶಿವ, ಶಾಸಕರು ಇಷ್ಟೆಲ್ಲ ಮಾತನಾಡಿದ್ವೇ ನಮ್ಮ ಮಾಹಿನಿ ಜೊತೆಗೆ ಕೂಡ ಮಾತನಾಡಿದ ನಂತರದಲ್ಲಿ ಏನಾದ್ರು ಅಲ್ಲಿನ ಇತರೆ ಅಧಿಕಾರಿಗಳೇನಾದ್ರೂ ರೆಸ್ಪಾಂಡ್ ಮಾಡಿದ್ರಾ ನಿಮ್ಗೆ, ಇವೋ ಆಗಿರ್ಬೋದು? ಖಂಡಿತ ಶಾಲಿನಿ, ಈಗ ನಿನ್ನೆ ಅಲ್ಲಿ ಏನು ಸಭೆ ನಡೆದ ಬಳಿಕ ಈಗ ಶಾಸಕರೊಟ್ಟಿಗೆ ನಾವು ಮಾತನಾಡಿದ ಬಳಿಕ ಈ ವರ್ಷ ಶ್ರೀಕಂಠರಾಜ ಅರಸ್ ಅವರು ಹೇಳಿದ್ರು ನಾವು ಖಂಡಿತದಲ್ಲಿ ಹೋಗ್ತೀವಿ ನಾಳೆ. ಈಗ ಏನು ಇದು ರಜೆ ಇದೆ, ಇವತ್ತು ರಜೆ ಇದೆ ಶಾಲಿನಿ, ಹೀಗಾಗಿ ನಾಳೆ ಇವರು ಬುಧವಾರ ಇಲ್ಲಾಂದ್ರೆ ಗುರುವಾರ ಎಲ್ಲ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಯಾರು ಮಾಲೀಕರಿದ್ರೆ ಅವ್ರಿಗೆ ಒಂದು ನೋಟಿಸ್ ಅನ್ನು ಕೊಡೋ ಮೂಲಕ ಅದು ಅವ್ರು ಅನಧಿಕೃತವಾಗಿತ್ತು ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಕಾರ್ಯಚಟುವಟಿಕೆಗಳಿಗೆ ನಾವು ಅವಕಾಶ ಕೊಡೋದಿಲ್ಲ, ಅಲ್ಲಿ ನಾವು ಬಂದ್ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿದ್ರೆ, ಆದ್ರೆ ಇದು ಎಷ್ಟು ಮಟ್ಟಿಗೆ ಇದು ಫಲಪ್ರದ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ. ಖಂಡಿತ ಶಿವ, ಈ ಸ್ಟೋರಿನ ಫಾಲೋ ಅಪ್ ಮಾಡಿ ನೋಡೋಣ ನಂತರದಲ್ಲಿ ಅಧಿಕಾರಿಗಳ ಸ್ಪಾಟ್ ವಿಸಿಟ್ ಮಾಡ್ತಾರೋ ಇಲ್ವೋ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ರಿಪೋರ್ಟ್ ಶಿವು. ಸೊ ಇದು ನಮ್ಮ ಪ್ರತಿನಿಧಿ ಗುಂಡ್ಲುಪೇಟೆಯ ಪ್ರತಿನಿಧಿ ಶಿವಕುಮಾರ್ ಕೊಟ್ಟಂತಹ ವರದಿಯಾಗಿತ್ತು. ಸೊ ಸದ್ಯ ಈ ಒಂದು ವರದಿ ಫಲಶ್ರುತಿ ಕಾಣ್ತಾ ಇದೆ.